ರಾಜ್ಯದಲ್ಲಿ ಶುರುವಾಗಿದೆ ಐಪಿಎಸ್ ಹಾಗೂ ಕೇಂದ್ರ ಸಚಿವರ ನಡುವೆ ಪತ್ರ ಸಮರ. ನೋಡಿ, ಎಡಿಜಿಪಿ ಒಂದು ಪತ್ರದ ಮೂಲಕ ತಿರುಗೇಟನ್ನು ಕೊಟ್ಟಿದ್ರು, ಕುಮಾರಸ್ವಾಮಿಯವರ ಸುದ್ದಿಗೋಷ್ಠಿಯಲ್ಲಿ ಮಾಡಿದಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ. ಈಗ ಅದು ತಾರಕಕ್ಕೆ ಹೋಗ್ತಾ ಇದೆ. ಹಿಮಾಚಲ ಪ್ರದೇಶದ ಕೇಡರ್ ಅಧಿಕಾರಿ 25 ವರ್ಷದಿಂದ ಇಲ್ಲಿದ್ದಾರೆ. ಎಡಿಜಿಪಿ ಚಂದ್ರಶೇಖರ್ ಯಾರ್ಯಾರನ್ನ ಹಿಡಿದು ಇಲ್ಲಿಗೆ ಬಂದ್ರು ನಂಗೆ ಚೆನ್ನಾಗಿ ಗೊತ್ತಿದೆ. ಅವರ ಬಗ್ಗೆ ಮಾತಾಡಿ ಅವರನ್ನು ಯಾಕೆ ದೊಡ್ಡವರನ್ನಾಗಿ ನಾನು ಮಾಡಲಿ, ಇದಕ್ಕೆಲ್ಲ ಇಲ್ಲಿ ಉತ್ತರ ಕೊಡಬೇಕು, ಅಲ್ಲೇ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಸಿದ್ದರಾಮಯ್ಯ ನನ್ನ ರಾಜೀನಾಮೆಯನ್ನು ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಮೆಚ್ಚಿಸೋಕೆ ನಾನು ರಾಜೀನಾಮೆ ಕೊಡಬೇಕಾ ಅಂತೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ರಾಜೀನಾಮೆ ಯಾಕೆ ಕೊಡಬೇಕು, ಸುಳ್ಳು ಹೇಳ್ತಿರೋದು ನಾನಲ್ಲ ಸಿದ್ದರಾಮಯ್ಯ ಅಂತೇಳಿ ತಾಂಟ್ ಕೊಟ್ಟಿದ್ದಾರೆ. ಪಾಪ ಅವರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿಯ ವೆದರ್ ಸೆಟ್ ಆಗಲ್ವಂತೆ, ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು ಹಿಂದೆ ಯಾರನ್ನು ಹಿಡ್ಕೊಂಡ್ ಬಂದವ್ರೆ ಅದೆಲ್ಲ ಸೂಕ್ಷ್ಮ ಅಂತ ನಿನ್ನೆ ಅದಕ್ಕೆ ಹೇಳಿದೆ. ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಹೇಳಿ, ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವ್ರನ್ನಾಕೆ ನಾನು ದೊಡ್ಡರ್ ಮಾಡಲಿ? ಪಾಪ ಸತ್ಯಮೇವ ಜಯತೆ, ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು, ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೇನೆ. ಎಲ್ಲಿ ಅದಕ್ಕೆ ತೀರ್ಮಾನಗಳು ಆಕ್ಷನ್ಗಳಾಗಬೇಕು, ನಾನು ದಿನ ಹೇಳಿಕೆ ಕೊಟ್ಕೊಂಡು ಅದಕ್ಕೆ ಸಮಯ ಮೀಸಲಿಡ್ಲು, ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳ್ತಿರಲ್ಲ, ಅದ್ರ ತರಕ್ಕೆ ಏನ್ ಮಾಡ್ಬೇಕು ಮಾಡ ಬಂತು. ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ, ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ ಖುಷಿಗೆ ನಾನು ರಾಜೀನಾಮೆ ಕೊಡಲ? ನಿಮ್ ಖುಷಿ ಪಡಿಸಕ್ ನಾನು ರಾಜೀನಾಮೆ ಕೊಡಕಾಯ್ತದ? ಯಾವಾಗ ಕೊಡಬೇಕು? ನಾನು ತಪ್ಪು ಮಾಡಿದ್ರೆ ನಿಮ್ ಯಾರ ಕೈಲೂ ಹೇಳಿಸ್ಕೊಳಲ್ಲ, ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನ ಮೆಚ್ಚಕ್ ನಾನು ಹೇಳ್ಬೇಕಾ? ಅವ್ರು ಯಾವ್ಯಾವ ಥರ ಸುಳ್ಳು ಹೇಳ್ಕೊಂಡ್ ಬಂದವ್ರೆ ಅದು ಅವ್ರ ಜಾಯಮಾನ. ನಿರಂತರವಾಗಿ ಹೇಳಲಿಲ್ವ ಮೈಸೂರದು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ವೇ, ನನ್ನ ಗಮನಕ್ಕೆ ಬಂದಿಲ್ಲ ಅಂದ್ರಲ್ವೇ. ಹಾಗಿದ್ರೆ ಆ ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳ್ತಿದೆ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಅದ್ರ ಬಗ್ಗೆ ವಿಶ್ವವೇ ಗೊತ್ತಿಲ್ಲದೆ ಇದ್ದವ್ರಿಗೆ. ಆ ಪ್ರಾಪರ್ಟಿ ಬಂದು ಸರ್ಕಾರದ್ದು, ಮೂಡಾಗಿ ಸೇರಿರೋದು. ಆ ಪ್ರಾಪರ್ಟಿನ ಸುಳ್ಳು ದಾಖಲೆ ಮಾಡಿ ಬರೆಸ್ಕೊಂಡು ಇಟ್ಕೊಂಡು 62 ಕೋಟಿ ಬೆಲೆ ಇದೆ ಕೊಟ್ಬಿಟ್ಟು ನನಗೆ 62 ಕೋಟಿ ಅಂತ ನೀವು ಕೇಳಬೇಕಾದ್ರೆ ಸುಳ್ಳು ನಾನು ಹೇಳ್ತಿದ್ದೀನೋ ನೀವು ಹೇಳ್ತಾ ಇದ್ದೀರೋ? ನಾನು ಹೇಳೋದ್ನಪ್ಪ, ನನ್ನ ಮೇಲೆ ಅಪಾಧನೆ ಮಾಡಿದ್ದೀರಿ, ಗಂಗೇನ ಹೇಳಿದ್ರು, ನಾನು ಏನಿದೆ ನಡೆದಿದೆ ಹೇಳಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ನಿಮ್ಮ ಥರ ಸುಳ್ಳು ಹೇಳ್ಕೊಂಡು ತಿರುಗಿದ್ದೀನ? ನನಗೂ ನಿಮಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವರೆ, ನಾವು ದೇವ್ರನ್ನ ನಂಬಿ ದೇವರಿಗೆ ಎದುರಿ ಜೀವನ ಮಾಡೋರು. ನಾವು ಅಂತಿಮವಾಗಿ ನಾವು ಹೋಗಬೇಕಾದ್ರೆ ಭೂಮಿಯಿಂದ ಉತ್ತರ ಅಲ್ಲಿ ಕೊಡಬೇಕು, ಅದನ್ನು ನಂಬ್ಕೊಂಡಿರೋ ನಾವು. ಆ